అశ్వత్ నారాయణ గారు మొన్నే టిప్పు సుల్తాన్ విచారవాగి యారో ఉరిగౌడ ಮತ್ತೆ ಇನ್ನೊಬ್ರು ಯಾರೋ ನಂಜೇಗೌಡ ಇತರ ಟಿಪ್ಪು ಸುಲ್ತಾನ್ ನ ಹೊಡೆದಾಕ್ತಿದ್ರು. ನೀವೆಲ್ಲ ಸಿದ್ದರಾಮಯ್ಯ ಏನ್ ಮಾಡಬೇಕು ಹೊಡೆದಾಕ್ಬೇಕು ಅಂತ ಹೇಳ್ತಾರೆ. ಇವರು ಹೇಳಿ ಕೇಳಿ ಒಬ್ಬರು ಮಂತ್ರಿ ಹಿಂದೆ ಉಪ ಮುಖ್ಯಮಂತ್ರಿ ಕೂಡ ಆಗಿದ್ರು ಅಲ್ವಾ. ಪ್ರಜಾಪ್ರಭುತ್ವದಲ್ಲಿ ಇಂಥವರೆಲ್ಲ ಶಾಸಕರಾಗಿರೋದಕ್ಕೆ ನಾಲಾಯಕ್ ಆಮೇಲೆ ಮಾತು ಬರುತ್ತೆ ಅಂತೇಳಿ ಬಾಯಿಗೆ ಬಂದಾಗ ಮಾತಾಡೋದು. ಒಬ್ಬ ಮಾಜಿ ಮುಖ್ಯಮಂತ್ರಿನ ಹೊಡೆದಾಕಿ ಅಂದರೆ ಸಾಯಿಸಾಕಿ ಅಂತ ಹೇಳೋದು. ಇದು ಜನ ತೀರ್ಮಾನ ಮಾಡಬೇಕು ಅವ್ರು ಹೇಳ್ತಿರ್ತಕ್ಕಂಥದ್ದು ಸರಿನಾ ಅಲ್ವಾ. ಮತ್ತೆ ಬಿಜೆಪಿ ಹಿಂದೆ ಎಲ್ಲ ಇದನ್ನು ಬಿಜೆಪಿಯವರು ಸುಸಂಸ್ಕೃತರ ಪಕ್ಷ ಅಂತಿದ್ರು. ಇದೇನಾ ಇವರ ಸುಸಂಸ್ಕೃತಿ ಇದೇನಾ ಕಲಿಸಿರೋದು? ಆರ್ ಎಸ್ ಎಸ್ನವರು ವಿಶ್ವ ಹಿಂದೂ ಪರಿಷತ್ನವರು ಇದೇನಾ ನೀವು ಕಲಿಸಿರೋದು ಅಶ್ವತ್ ನಾರಾಯಣ ಅವರಿಗೆ ಬೇರೆ ಮಂತ್ರಿಗಳಿಗೆ? ಇದು ಸುಸಂಸ್ಕೃತರ ಪಕ್ಷನ, ಇದು ವಿದ್ಯಾವಂತರು ಇರ್ತಕ್ಕಂಥ ಪಕ್ಷನ. ಇದು ಅಶ್ವತ್ ನಾರಾಯಣ ಅವರು ಮೊನ್ನೆ ಟಿಪ್ಪು ಸುಲ್ತಾನ್ ವಿಚಾರವಾಗಿ ಯಾರೋ ಉರಿಗೌಡ ಮತ್ತೆ ಇನ್ನೊಬ್ರು ಯಾರೋ ನಂಜೇಗೌಡ ಇತರ ಟಿಪ್ಪು ಸುಲ್ತಾನ್ ನ ಹೊಡೆದಾಕ್ತಿದ್ರು. ನೀವೆಲ್ಲ ಸಿದ್ದರಾಮಯ್ಯ ಏನ್ ಮಾಡಬೇಕು ಹೊಡೆದಾಕ್ಬೇಕು ಅಂತ ಹೇಳ್ತಾರೆ. ಇವರು ಹೇಳಿ ಕೇಳಿ ಒಬ್ಬರು ಮಂತ್ರಿ ಹಿಂದೆ ಉಪ ಮುಖ್ಯಮಂತ್ರಿ ಕೂಡ ಆಗಿದ್ರು ಅಲ್ವಾ. ಪ್ರಜಾಪ್ರಭುತ್ವದಲ್ಲಿ ಇಂಥವರೆಲ್ಲ ಶಾಸಕರಾಗಿರೋದಕ್ಕೆ ನಾಲಾಯಕ್ ಆಮೇಲೆ ಮಾತು ಬರುತ್ತೆ ಅಂತೇಳಿ ಬಾಯಿಗೆ ಬಂದಾಗ ಮಾತಾಡೋದು. ಒಬ್ಬ ಮಾಜಿ ಮುಖ್ಯಮಂತ್ರಿನ ಹೊಡೆದಾಕಿ ಅಂದರೆ ಸಾಯಿಸಾಕಿ ಅಂತ ಹೇಳೋದು. ಇದು ಜನ ತೀರ್ಮಾನ ಮಾಡಬೇಕು ಅವ್ರು ಹೇಳ್ತಿರ್ತಕ್ಕಂಥದ್ದು ಸರಿನಾ ಅಲ್ವಾ. ಮತ್ತೆ ಬಿಜೆಪಿ ಹಿಂದೆ ಎಲ್ಲ ಇದನ್ನು ಬಿಜೆಪಿಯವರು ಸುಸಂಸ್ಕೃತರ ಪಕ್ಷ ಅಂತಿದ್ರು. ಇದೇನಾ ಇವರ ಸುಸಂಸ್ಕೃತಿ ಇದೇನಾ ಕಲಿಸಿರೋದು? ಆರ್ ಎಸ್ ಎಸ್ನವರು ವಿಶ್ವ ಹಿಂದೂ ಪರಿಷತ್ನವರು ಇದೇನಾ ನೀವು ಕಲಿಸಿರೋದು ಅಶ್ವತ್ಥ ನಾರಾಯಣ ಅವರಿಗೆ ಬೇರೆ ಮಂತ್ರಿಗಳಿಗೆ? ಇದು ಸುಸಂಸ್ಕೃತರ ಪಕ್ಷನ, ಇದು ವಿದ್ಯಾವಂತರು ಇರ್ತಕ್ಕಂಥ ಪಕ್ಷನ, ಇದು